ಆತ್ಮೀಯ ವಿದ್ಯಾರ್ಥಿಗಳೇ, ನಮಗೆಲ್ಲರಿಗೂ ಈ ಅಂತರ್ಜಾಲ ಶಿಕ್ಷಣಕ್ಕೆ ಸ್ವಾಗತವನ್ನು ಬಯಸ್ತಾ ಮೊಟ್ಟ ಮೊದಲ ಬಾರಿಗೆ ನಿಮಗೆಲ್ಲರಿಗೂ ಶುಭ ಮುಂಜಾನೆಯನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ವಾತಾವರಣ, ಕಲುಷಿತ ವಾತಾವರಣ ಅಂತಕ್ಕಂಥದ್ದು, COVID-19 ಈ ಕೊರೋನಾ ಅಂತಕ್ಕಂಥ ವೈರಸ್ ಜಗತ್ತಿನಾದ್ಯಂತ ಎಲ್ಲ ಕಡೆ ತಲ್ಲಣಗಳನ್ನು ಬಳಸ್ತಾ ಇದೆ. ಹಾಗಾಗಿ ನಾವು ಮೊದಲು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು. ಹಾಗಾಗಿ ಏನಪ್ಪ ಅಂದ್ರೆ, ಕಡ್ಡಾಯವಾಗಿ ನಾವು ಮಾಸ್ಕನ್ನು ಧರಿಸಬೇಕು. ಅದೇ ರೀತಿ ಮೇಲಿನ ಮೇಲೆ ಕೈಯರಿಗೆಗಳನ್ನು ತೊಳಿತಾ ಇರಬೇಕು. ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು. ಹಾಗೆ ನಮ್ಮ ಮನೆಯ ಸುತ್ತಮುತ್ತಲು ಎಲ್ಲ ಏನಾಗಬೇಕು, ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಆತ್ಮಬಲದಿಂದ ನಾವು ಇದನ್ನು ಎದುರಿಸಿದರೆ ಇದರಿಂದ ನಾವು ದೂರ ಆಗ್ಬೋದು. ಆದಷ್ಟು ಸಮಾಜದಲ್ಲಿ ನಾವು ಇದನ್ನು ಜಾಗೃತಿ ಮೂಡಿಸಬೇಕು. ನಾವು ಕೂಡ ಇದನ್ನು ಇದರಿಂದ ಹೊರತಾಗಿ ಇದನ್ನು ದೂರ ಸರಿಸಬೇಕು ಅಂತೇಳಿ, ಇದನ್ನು ಮೊದಲು ಜಾಗೃತಿ ವಹಿಸಬೇಕು ಅಂತೇಳಿ, ಇದರ ಬಗ್ಗೆ ನಮಗೆ ಅರಿವು ಇರಲಿ ಅಂತೇಳಿ ಹೇಳ್ತಾ ಇದ್ದೀನಿ. ಹಾಗಾಗಿ ಈಗ ನಾವು ಅಂತರ್ಜಾಲ ಶಿಕ್ಷಣ ಅನಿವಾರ್ಯವಾಗಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಈ ಒಂದು ಶಿಕ್ಷಣವನ್ನು ಏನು ಮಾಡಬೇಕೈತಿ, ನಾವು ಮುನ್ನಡೆಸಬೇಕಾಗೈತಿ. ಈಗ ದ್ವಿತೀಯ PUC ಏನಪ್ಪ, ಕನ್ನಡ ಭಾಷಾಪಠ್ಯ ವಿಷಯದ ಬಗ್ಗೆ. ಹಾಗಾಗಿ ಈ ಕನ್ನಡ ಭಾಷಾಪಠ್ಯ ವಿಷಯದಲ್ಲಿ ಬರ್ತಕ್ಕಂಥ, ಮೊದಲಿಗೆ ಇಲ್ಲಿ 3 ಭಾಗಗಳನ್ನು ನಾವು ಮಾಡಿಕೊಂಡಿದ್ದೀವಿ. ಹಾಗಾಗಿ 1ನೇದು ಪದ್ಯ ಭಾಗ, 2ನೇದು ಗದ್ಯ ಭಾಗ, 3ನೇದು ದೀರ್ಘ ಗದ್ಯ ಅಂತಕ್ಕಂಥದ್ದು. ಇಲ್ಲಿ ಪದ್ಯ ಭಾಗದಲ್ಲಿ ಒಟ್ಟು 12 ಪದ್ಯಗಳು ನಾವು ನೋಡ್ತೇವೆ ಇಲ್ಲಿ. ಇನ್ನು ಗದ್ಯ ಭಾಗದಲ್ಲಿ 8 ಗದ್ಯಗಳನ್ನು ನಾವು ನೋಡ್ತೀವಿ. ಇನ್ನು 3ನೇ ಭಾಗ ಆಗಿರ್ತಕ್ಕಂಥ ಪದ್ಯ ದೀರ್ಘ ಗದ್ಯ ಅಂತಕ್ಕಂಥದ್ದು. ಆ ದೀರ್ಘ ಗದ್ಯದಲ್ಲಿ ಕೃಷ್ಣೇಗೌಡನ ಆನೆ ಅಂತಕ್ಕಂಥದ್ದು ರಚನೆ KP ಪೂರ್ಣಚಂದ್ರ ತೇಜಸ್ವಿಯವರು. ಇದು ಪಠ್ಯ ವಿಷಯದ ಒಂದು ವಿಶ್ಲೇಷಣೆ. ನಿಮಗೆ ಆ ಒಂದು ವಿವರಣೆಯನ್ನು ಈಗಾಗಲೇ ನೀಡಲಾಗಿದೆ. ಹಾಗಾಗಿ ನಾವು ಮೊಟ್ಟ ಮೊದಲೇ ಬಾರಿಗೆ ನೋಡಬೇಕಾದದ್ದು ಈ ಪದ್ಯ ಭಾಗದಲ್ಲಿ. ಸರ್, ಈ ಪದ್ಯ ಭಾಗದಲ್ಲಿ ಮೊದಲೇ ಪದ್ಯ ಅಂತಕ್ಕಂಥದ್ದು, ಕದಡಿದ ಸಲಿಲಂ ತಿಳಿವಂದದೆ, ಕವಿ ನಾಗಚಂದ್ರ. ಹಾಗಾಗಿ ಕದಡಿದ ಸಲಿಲಂ ಅಂತಂದರೆ ಕಲಕಿ ಹೋಗಿರ್ತಕ್ಕಂಥ ನೀರು ತಿಳಿಯಾಗದೇ ಇರುತ್ತದೆ. ಹಾಗಾಗಿ ಅಂದರೆ ಒಂದು ಪ್ರಮುಖ ಶೀರ್ಷಿಕೆಯ ಅರ್ಥ ಕವಿ ನಾಗಚಂದ್ರ ಇಲ್ಲಿ. ಹಾಗೆ ಮೊಟ್ಟ ಮೊದಲೇ ಬಾರಿಗೆ ನಾವೇನು ಮಾಡೋಣ, ಈ ಕವಿಯ ಒಂದು ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಈಗ ಈ ಕವಿ ನಾಗಚಂದ್ರ, ಇತನು ಕೂಡ ಜೈನ ಕವಿಗಳಲ್ಲಿ ಪ್ರಮುಖನಾಗಿರ್ತಕ್ಕಂಥ ಕವಿ. 11 ಮತ್ತು 12 ಶತಮಾನದ ಉತ್ತರಾರ್ಧ ಪೂರ್ವಾರ್ಧದಲ್ಲಿ ಬರ್ತಕ್ಕಂಥ ಕವಿಯಾಗಿರ್ತಕ್ಕಂಥವನು, ಒಬ್ಬ ಶ್ರೇಷ್ಠ ಜೈನ ಕವಿ, ಜೈನ ಕವಿಗಳಲ್ಲಿ ಶ್ರೇಷ್ಠ ಕವಿಯಾಗಿರ್ತಕ್ಕಂಥವನು ಈ ನಾಗಚಂದ್ರ ಅಂತಕ್ಕಂಥವನು. ಹಾಗೆ ನಾವು ಮೊಟ್ಟ ಮೊದಲೇ ಬಾರಿಗೆ ನಾವೆಲ್ಲ ಏನು ತಿಳ್ಕೋಬೇಕಂದ್ರೆ, ಕನ್ನಡ ಸಾಹಿತ್ಯ ಅಂತಕ್ಕಂಥದ್ದು, ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅಗಾಧವಾದ ಇತಿಹಾಸ ಇದೆ. 2000 ವರ್ಷಗಳ ಒಂದು ಇತಿಹಾಸವನ್ನು ನಾವೇನು ಮಾಡ್ತೀವಿ, ನೋಡ್ತೀವಿ. ಹಾಗಾಗಿ ನಾವು ಕನ್ನಡ ಒಂದು ಏನಪ್ಪ ಅಂದರೆ ಸಾಹಿತ್ಯವನ್ನು ಹಲವಾರು ವಿಭಾಗಗಳಾಗಿ ನಾವು ಇಲ್ಲಿ ವಿಂಗಡಿಸ್ತೀವಿ. ಹಾಗಾಗಿ 7ನೇ ಶತಮಾನದ ಮುಂಚೆ ಇರ್ತಕ್ಕಂಥ ಸಾಹಿತ್ಯವನ್ನು ಪೂರ್ವದ ಹಳೆಗನ್ನಡ ಅಂತೀವಿ. 7ನೇ ಶತಮಾನದಿಂದ 10ನೇ ಶತಮಾನದವರೆಗೆ ಇರ್ತಕ್ಕಂಥದ್ದನ್ನು ಇಲ್ಲಿ ಹಳೆಗನ್ನಡ ಸಾಹಿತ್ಯ ಅಂತಕ್ಕಂಥದ್ದು ಬರ್ತೈತಿ. 10ನೇ ಶತಮಾನದ 11 ಮತ್ತು 12 ಶತಮಾನದ ನಡುಗನ್ನಡ ಸಾಹಿತ್ಯ ಅಂತ ಬರ್ತೈತಿ. ಆಮೇಲೆ 12ನೇ ಶತಮಾನದ ನಂತರ ಬರ್ತಕ್ಕಂಥದ್ದು ಮಧ್ಯಗನ್ನಡ ಸಾಹಿತ್ಯ ಅಂತಕ್ಕಂಥದ್ದು. ಆ ನಂತರ 19ನೇ ಶತಮಾನ ಹೊಸಗನ್ನಡ ಸಾಹಿತ್ಯ ಅಂತೇಳಿ ಈ ರೀತಿಯಾಗಿ ರೂಪುಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಾವು ನೋಡಬೇಕಾದ್ರೆ 10ನೇ ಶತಮಾನ ಸಾಹಿತ್ಯ ಹಳೆಗನ್ನಡ ಸಾಹಿತ್ಯ ಆಗಿತ್ತು. ಪ್ರಮುಖವಾಗಿ ಅತ್ಯಂತ ಉಚ್ಚಾಯ ಸ್ಥಿತಿಯಲ್ಲಿತ್ತು, ಅತ್ಯಂತ ಸುವರ್ಣಯುಗವನ್ನು ಕಂಡಿರ್ತಕ್ಕಂಥ ಕಾಲ 10ನೇ ಶತಮಾನ ಅಂತಕ್ಕಂಥದ್ದು. ಹಾಗಾಗಿ ನಮ್ಗೆ ನೋಡಲಾಗಿ ಕನ್ನಡದ ಮೊದಲ ಕವಿಯಾಗಿರ್ತಕ್ಕಂಥವನು ಯಾರು, ಪಂಪ. ಪಂಪನೇ ಕನ್ನಡದ ಮೊಟ್ಟ ಮೊದಲ ಆದಿ ಕವಿ, ಕನ್ನಡದ ಮೊದಲ ಕವಿ, ನಾಡೋಜ ಕವಿ ಅಂತೇಳಿ ಪಂಪನನ್ನು ನಾವೇನು ಮಾಡ್ತೀವಿ, ಕರಿತೀವಿ ಇಲ್ಲಿ. ಹಾಗಾಗಿ ಪಂಪನೇ ಒಂದು ಕನ್ನಡ ಸಾಹಿತ್ಯಕ್ಕೆ ಸುವರ್ಣ ಚೌಕಟ್ಟನ್ನು ಹಾಕೊಟ್ಟವ. ಆ ಒಂದು ಕಾಲದಲ್ಲಿ ಬೆಳೆದು ಬಂದಿರತಕ್ಕಂಥ ಸಾಹಿತ್ಯ ಅಂತಂದ್ರೆ ಚಂಪು ಸಾಹಿತ್ಯ. ಆ ಚಂಪು ಸಾಹಿತ್ಯ ಅಂತಂದ್ರೆ ಗದ್ಯ ಪದ್ಯಗಳಿಂದ ಮಿಶ್ರಿತವಾಗಿರ್ತಕ್ಕಂಥ
ಕಾವ್ಯವನ್ನ ಚಂಪು ಸಾಹಿತ್ಯ ಅಂತೇಳಿ ನಾವಿಲ್ಲಿ ಏನ್ ಮಾಡ್ತೀವಿ, ಕರಿತೀವಿ. ಹಾಗಾಗಿ ಇಲ್ಲಿ ಪಂಪ ಒಂದು ಉನ್ನತ ಶಿಖರದಲ್ಲಿ ಇರ್ತಕ್ಕಂಥ ಕವಿ. ಆತನು ಕೂಡ ಎರಡು ಕಾವ್ಯಗಳನ್ನ ಏನ್ ಮಾಡ್ತಾನೆ, ಬರೀತಾನೆ, ಒಂದು ಧಾರ್ಮಿಕ ಕಾವ್ಯ, ಒಂದು ಲೌಕಿಕ ಕಾವ್ಯ ಅಂತೇಳಿ ಪರಂಪರೆಯನ್ನು ಹಾಕ್ಕೊಡ್ತಾನೆ. ಅದೇ ಮಾರ್ಗಶೈಲಿಯಲ್ಲೇ ಇತರ ಕವಿಗಳು ಕೂಡ ಏನ್ ಮಾಡ್ತಾರೆ, ಅನುಸರಿಸ್ಕೊಂಡು ಹಲವಾರು ಕವಿಗಳು ಈ ಒಂದು 10ನೇ ಶತಮಾನದಲ್ಲಿ ಆ ಪಂಪನ ಒಂದು ಏನ್ಪ ಶೈಲಿಯನ್ನೇ ಅನುಸರಿಸ್ಕೊಂಡು ಬರ್ತಾರೆ. ಅದೇ ರೀತಿ ಇರ್ತಕ್ಕಂಥ ಈ ನಾಗಚಂದ್ರನು ಕೂಡ. ಹಾಗಾಗಿ ಈ ನಾಗಚಂದ್ರನ ಒಂದು ಸ್ವಲ್ಪ ನಾವು ಏನ್ ಮಾಡೋಣ, ಈಗ ಆ ಕವಿಯ ಒಂದು ಪರಿಚಯವನ್ನ ನಾವು ಮಾಡ್ಕೊಳ್ಳೋಣ. ಈಗ ಈ ನಾಗಚಂದ್ರ ಅಂತಕ್ಕಂಥವನು, ಹಾಗಾಗಿ 10ನೇ ಶತಮಾನದಲ್ಲಿ ಪಂಪ ಯಾವ ರೀತಿಯ ಒಂದು ಶಿಖರ ಸ್ಥಾಯದಲ್ಲಿ ಸಾಹಿತ್ಯವನ್ನ ತಳಪಾಯವನ್ನಾಗಿ ಹಾಕೊಟ್ಟು ಅದೇ ಒಂದು ಸಾಹಿತ್ಯ ಶಿಖರದಲ್ಲಿ ಏನಂದ್ರೆ ಬಂದಿರ್ತಕ್ಕಂಥವನು ಈ ನಾಗಚಂದ್ರ. 11ನೇ ಶತಮಾನದ ಒಂದು ಉತ್ತರಾರ್ಧ ಮತ್ತು 12ನೇ ಶತಮಾನದ ಪೂರ್ವಾರ್ಧದಲ್ಲಿ ಬಾಳಿ ಬದುಕಿರ್ತಕ್ಕಂಥ ಕವಿ ಈ ನಾಗಚಂದ್ರ ಅಂತಕ್ಕಂಥವನು. ಹಾಗಾಗಿ ಈತನ ಊರ ಆಗಿನ ಬಿಜಾಪುರ, ಆದರೆ ಈಗಿನ ವಿಜಯಪುರ ಅಂತಕ್ಕಂಥದ್ದು ನಮಗೆ ತಿಳಿದು ಬರ್ತದೆ. ಹಾಗಾಗಿ ಅಷ್ಟೇ ಅಲ್ಲ, ಅಲ್ಲಿ ಒಂದು ಮಲ್ಲಿ ಚೀನೇಂದ್ರ ಬಸದಿಯನ್ನು ಆತ ಏನು ಮಾಡಿದ್ದಾನೆ, ಕಟ್ಟಿಸಿದ ಅಂತೇಳಿ ನಮಗೆ ಉಲ್ಲೇಖ ಕಂಡು ಬರ್ತದೆ. ಅಷ್ಟೇ ಅಲ್ಲದೆ ಈತನ ಏನಪ್ಪ ಅಂದರೆ ಗುರುಗಳಂತಂದರೆ ಬಾಲಚಂದ್ರ ಮೇಘಚಂದ್ರ ಯತಿಗಳು ಅಂತೇಳಿ ನಮಗೆ ಕಂಡು ಬರ್ತದೆ. ಮತ್ತು ಈತನಿಗೆ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥ ದೊರೆ ಆ ಚಾಲುಕ್ಯ ಚಕ್ರವರ್ತಿಯಾಗಿರ್ತಕ್ಕಂಥ ನಾಲ್ವಡಿ ಸೋಮೇಶ್ವರ ಅಂತಕ್ಕಂಥವನ ಆಶ್ರಯವನ್ನು ಪಡೆದಿದ್ದ ಅಂತೇಳಿ ವಿದ್ವಾಂಸರು ಹೇಳ್ತಾರಾದರೂ ಅದಕ್ಕೆ ನಮಗೆ ಸ್ಪಷ್ಟವಾದ ಆಧಾರಗಳು ಸಿಗೋದಿಲ್ಲ. ಹಾಗಾಗಿ ಇನ್ನು ಮುಂದೆ ನೋಡಲಾಗಿ ಈತನ ಪ್ರಮುಖವಾಗಿ ರಚಿಸಿರ್ತಕ್ಕಂಥ ಕೃತಿಗಳು, ಒಂದನೇದು ಮಲ್ಲಿನಾಥ ಪುರಾಣ, ಎರಡನೇದು ರಾಮಚಂದ್ರ ಚರಿತ ಪುರಾಣ. ಹಾಗಾಗಿ ಇವು ಎರಡು ಚಂಪು ಕಾವ್ಯಗಳು. ಈ ಎರಡು ಚಂಪು ಕಾವ್ಯಗಳನ್ನು ಈತ ಏನು ಮಾಡಿದ್ದಾನೆ, ಬರೆದಿದ್ದಾನೆ. ಈ ಮಲ್ಲಿನಾಥ ಪುರಾಣ ಅಂತಕ್ಕಂಥದ್ದು ಆ ಜೈನ ತೀರ್ಥಂಕರ ಆಗಿರ್ತಕ್ಕಂಥ 24 ತೀರ್ಥಂಕರಲ್ಲಿ 19ನೇ ತೀರ್ಥಂಕರನಾಗಿರ್ತಕ್ಕಂಥ ಮಲ್ಲಿನಾಥನ ಚರಿತ್ರೆಯನ್ನು ಕುರಿತು ಈ ಒಂದು ಏನಪ್ಪ ಅಂದ್ರೆ ಕೃತಿ ಯಾವುದು ಮಲ್ಲಿನಾಥ ಪುರಾಣ ಹೇಳ್ತದೆ. ಅಷ್ಟೇ ಅಲ್ಲದೆ ಇನ್ನು ರಾಮಚಂದ್ರ ಚರಿತ ಪುರಾಣ ಅಂತಕ್ಕಂಥದ್ದು, ಇವನಿಗೆ ಅತ್ಯಂತ ಶ್ರೇಷ್ಠ ಕೀರ್ತಿಯನ್ನು ತಂದು ಕೊಟ್ಟಿರ್ತಕ್ಕಂಥ ಕೃತಿ ರಾಮಚಂದ್ರ ಚರಿತ ಪುರಾಣ. ಈ ರಾಮಚಂದ್ರ ಚರಿತ ಪುರಾಣ ಒಂದು ಏನಪ್ಪ ಅಂದ್ರೆ ಪಂಪ ರಾಮಾಯಣ ಅಂತೇಳಿ ಏನಪ್ಪ ಅಂದ್ರೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಯಾಕಂದ್ರೆ ನಾಗಚಂದ್ರನಿಗೆ ಆ ಪಂಪನ ಮೇಲೆ ಅಗಾಧವಾಗಿರ್ತಕ್ಕಂಥ ಪ್ರೀತಿ ಇತ್ತು, ಗೌರವ ಇತ್ತು, ಆದರ ಇತ್ತು. ಹಾಗಾಗಿ ಅವನನ್ನು ಅನುಸರಿಸ್ಕೊಂಡು ಬರ್ತಾ ಇದ್ದ. ಹಾಗಾಗಿ ತನ್ನನ್ನು ತಾನು ಏನಕ್ಕೆ ಕರ್ಕೋತಾನಂದ್ರೆ ಅಲ್ಲಿ ಅಭಿನವ ಪಂಪ ಅಂತೇಳಿ ಕರ್ಕೋತಾನೆ. ಅಭಿನವ ಪಂಪ ಅಂತೇಳಿ ತನ್ನ ಹೆಸರನ್ನ ಏನ್ ಮಾಡ್ತಾನೆ, ಕರ್ಕೊಳ್ತಾನೆ. ಹಾಗಾಗಿ ಈ ರೀತಿ ಈ ಹೆಸರಿನಿಂದಲೇ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥವನು ಈ ನಾಗಚಂದ್ರ ಅಂತಕ್ಕಂಥವನು. ಹಾಗಾಗಿ ಈತನಿಗಿರ್ತಕ್ಕಂಥ ಕೆಲವೊಂದಿಷ್ಟು ಬಿರುದುಗಳಿದ್ದವು. ಆ ಬಿರುದುಗಳು ಯಾವಪ್ಪ ಅಂತಂದ್ರೆ ಭಾರತೀ ಕರ್ಣಪುರ, ಕವಿತಾ ಮನೋಹರ, ಸಾಹಿತ್ಯ ವಿದ್ಯಾಧರ, ಚತುರ ಕವಿ, ಜನಸ್ಥಾನ ರತ್ನ, ಪ್ರದೀಪ ಅಂತಕ್ಕಂಥದ್ದು, ಸೂಕ್ತಿ ಮುಕ್ತ ವಸಂತ, ಇವೆಲ್ಲವೂ ಆತನ ಬಿರುದುಗಳ ಆಗಿದ್ದು ಅನ್ನೋದನ್ನು ನಾವೀಗ ನೋಡ್ತೀವಿ. ಈತನ ಒಂದು ಪರಿಚಯ ಅಂತಕ್ಕಂಥದ್ದು. ಇನ್ನು ಕಾವ್ಯದ ಒಂದು ಸಂದರ್ಭಕ್ಕೆ ಬಂದರೆ, ಕಾವ್ಯ ಭಾಗಕ್ಕೆ ಬಂದರೆ, ಇಲ್ಲಿ ಬರೆದಿರ್ತಕ್ಕಂಥ ರಾಮಚಂದ್ರ ಚರಿತ ಪುರಾಣ ಈ ಏನಪ್ಪ ಕಾವ್ಯ ಭಾಗವಾಗಿರ್ತಕ್ಕಂಥದ್ದು ಈ ಕದಡಿದ ಸಲೀಲಂ ತಿಳಿವಂದದೆ ಎಂಬುದನ್ನು ಆ ರಾಮಚಂದ್ರ ಚರಿತ ಪುರಾಣದ 14ನೆಯ ಆಶ್ವಾಸದಿಂದ ಇದನ್ನ ಏನ್ ಮಾಡಲಾಗೈತಿ, ಈ ಪ್ರಸ್ತುತ ಕಾವ್ಯವನ್ನ ಆರಿಸಿಕೊಳ್ಳಲಾಗೈತಿ. ಹಾಗಾದ್ರೆ ಇಲ್ಲಿ ರಾವಣನ ಮನ ಪರಿವರ್ತನೆಯ ಕುರಿತು ಈ ಕಾವ್ಯದಲ್ಲಿ ನಮಗೆ ಏನ್ ಮಾಡ್ತದ ಕಂಡು ಬರ್ತದ, ರಾವಣನ ಒಂದು ಮನಸ್ಥಿತಿ, ಆ ಒಂದು ಸಂದಿಗ್ಧತೆ ಯಾವ ರೀತಿ ಪರಿವರ್ತನೆ ಆಗ್ತದೆ ಅನ್ನೋದನ್ನ ಈ ಕದಡಿದ ಸಲೀಲಂ ತಿಳಿಯೋದ. ಕದಡಿದ ಅಂತಂದ್ರೆ ಕಲಕಿ ಹೋದ, ಸಲೀಲ ಅಂತಂದ್ರೆ ನೀರು ಅಂದ್ರೆ ತಿಳಿವಂದರೆ, ಕದಡಿ ಹೋಗಿರ್ತಕ್ಕಂಥ ನೀರು ತಿಳಿಯಾಗದೇ ಇರುತ್ತದೆ. ಹಾಗಾಗಿ ಹಾಗಾಗಿ ಪ್ರತಿಯೊಂದರಲ್ಲಿ ತನ್ನದೇ ಆದ ಸ್ವಭಾವ ಇರ್ತತಿ, ಅದು ಯಾವತ್ತೂ ನಿರಂತರವಾಗಿ ಬದಲಾಗ್ತಾ ಇರ್ತಿ, ಅದು ಶಾಶ್ವತವಾಗಿ ಇರಂಗಿಲ್ಲ, ತನ್ನದೇ ಆದ ರೂಪಗಳನ್ನು ಏನ್ ಮಾಡ್ಕೋತಿರ್ತಿ ಪಡಿತಿರ್ತತಿ. ಹಾಗಾಗಿ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ
ಇಲ್ಲಿ ನಾಗಚಂದ್ರ ರಾವಣನ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅಂತೇಳಿ ಇಲ್ಲಿ ಉಲ್ಲೇಖಿಸಲ್ಪಡ್ತಾನೆ. ಅತ್ಯಂತ ಸದ್ಗುಣಗಳಿಂದ ಕೂಡಿರ್ತಕ್ಕಂಥ ವ್ಯಕ್ತಿ ಈ ರಾವಣ ಅಂತಕ್ಕಂಥವನು. ಇವನು ಮಹಾಪುರುಷ. ಹಾಗಾಗಿ ಇಲ್ಲಿ ಏನಾಗಿದೆ ಅಂತಂದ್ರೆ, ಅಂಥವನು ಕಾಲಕರ್ಮ ಸಂಯೋಗದಿಂದ ಕಾಲದ ಒಂದು ಕರ್ಮಕ್ಕೆ ಒಳಗಾಗಿ ಅಲ್ಪ ದೌರ್ಬಲ್ಯ ಆಗಿರ್ತಾನೆ. ಆ ಅಲ್ಪ ದೌರ್ಬಲ್ಯ ಏನಾಗಿರ್ತಿ, ಅದು ಶಾಶ್ವತ ಅಲ್ಲ. ಆ ದೌರ್ಬಲ್ಯ ಆಕಸ್ಮಿಕ ಇರ್ತದೆ. ಆ ಆಕಸ್ಮಿಕವೇ ಹೊರತು ಸ್ವಭಾವ ಏನಲ್ಲದು, ಸಹಜವಾಗಿರ್ತಕ್ಕಂಥದ್ದಲ್ಲ ಅದು. ಅದು ಏನಪ್ಪ ಅಂದ್ರೆ ಬದಲಾಗ್ತಕ್ಕಂಥದ್ದು. ಹಾಗಾಗಿ ರಾವಣ ವಿಧಿ ಸಂಕಲ್ಪಿತ ಪ್ರೇರಿತನಾಗಿ ಪತನಾಭಿಮುಖನಾಗ್ತಾನೆ. ಹಾಗಾಗಿ ಇಲ್ಲಿ ರಾವಣ, ಈ ರಾಮ ಲಕ್ಷ್ಮಣ ರಾವಣರು ಈ ಜೈನ ತೀರ್ಥಕ್ಕರಲ್ಲಿ ಬರ್ತಕ್ಕಂಥ ತ್ರಿಷಷ್ಟಿ ಶಲಾಕಾ ಪುರುಷರು. ಹಾಗಾಗಿ ಈ ರಾಮ ಮತ್ತು ಲಕ್ಷ್ಮಣ, ರಾಮ ಅಂತಕ್ಕಂಥವನು ಬಲದೇವ, ಲಕ್ಷ್ಮಣ ಅಂತಕ್ಕಂಥವನು ವಾಸುದೇವ. ಹಾಗಾಗಿ ಇನ್ನು ರಾವಣ ಅಂತಕ್ಕಂಥವನು ಪ್ರತಿ ವಾಸುದೇವ. ಇಲ್ಲಿ ನಮಗೆ ತಿಳಿದು ಬರ್ತಕ್ಕಂಥದ್ದು ಈ ರಾವಣನ ಒಂದು ಪಾತ್ರದಲ್ಲಿ ಭಿನ್ನತೆ ಅನ್ನೋದು ನಮಗೆ ಕಂಡು ಬರ್ತೈತಿ. ಹಾಗಾಗಿ ಇಲ್ಲಿ ಏನಪ್ಪ ಅಂದ್ರೆ ಈ ಒಂದು ಏನಪ್ಪ, ವಾಸ್ತವಕವಾಗಿ ಇಲ್ಲಿ ರಾವಣ ಭಯಂಕರವಾಗಿರ್ತಕ್ಕಂಥ ರಾಕ್ಷಸ ಅಲ್ಲವ. ಹಾಗಾಗಿ ಏನಪ್ಪ ಅಂದ್ರೆ ಪರಸ್ತ್ರೀ ಪ್ರಾಂಗಣ ವ್ರತವನ್ನ ಆಚರಿಸಿದಕ್ಕಂಥ ವ್ಯಕ್ತಿ, ಈ ವ್ರತ ಅವನನ್ನು ಕೈ ಹಿಡಿದಿರ್ತಕ್ಕಂಥವ್ದು ಎಂದೂ ಆತ ಏನ್ ಮಾಡಿಲ್ಲ, ಪರಸ್ತ್ರೀಯರನ್ನ ಎಂದೂ ಕಣ್ಣೆತ್ತಿ ನೋಡಿಲ್ಲ. ಹಾಗಾಗಿ ಇಂಥ ಒಬ್ಬ ವ್ಯಕ್ತಿ ಈ ವಿಧಿ ಸಂಕಲ್ಪಕ್ಕೆ, ಈ ದುರ್ವಿಧಿಗೆ ಒಳಗಾಗ್ತಾನಂದ್ರೆ ಆ ಒಂದು ಇಲ್ಲಿ ನಿದರ್ಶನ ಬರ್ತತಿ. ಏನಪ್ಪ ಅಂದ್ರೆ ಅವನ ಅಂತಃಪುರದ ಹೆಣ್ಣುಗಳೆಲ್ಲ ಏನ್ ಮಾಡಿದ್ರು, ಅವರಾಗೆ ಒಲಿದು ಬಂದಿರ್ತಕ್ಕಂಥವ್ರು, ಅವರಿಗೆ ಬುದ್ಧಿವಾದವನ್ನು ಹೇಳಿರ್ತಕ್ಕಂಥ ಒಂದು ನಿದರ್ಶನ, ಒಂದು ಉತ್ತಮವಾದ ಗುಣ ರಾವಣನಲ್ಲಿ ಕಂಡು ಬರ್ತದೆ. ಅಷ್ಟೇ ಅಲ್ಲದೆ ದುರ್ಲಂಗ್ಯಪುರವನ್ನು ಆಳ್ತಕ್ಕಂಥ ನಳೂಪಕಾರನ ಹೆಂಡತಿ ಉಪರಂಬೆ ಅಂತಕ್ಕಂಥವಳು ರಾವಣನಿಗೆ ಮನಸ್ಸೋತು ಬಂದಾಗ ರಾವಣ ಅವಳಿಗೆ ಬುದ್ಧಿವಾದವನ್ನು ಹೇಳಿ ಕಳಿಸಿರ್ತಕ್ಕಂಥದ್ದು. ಇಂಥವನು ಇಂಥ ಒಂದು ಉದಾತ್ತ ಗುಣವನ್ನು ಹೊಂದಿರ್ತಕ್ಕಂಥ ರಾವಣ ಆ ಒಂದು ಸೀತೆಯೇ ಮರಳಾಗ್ತಾನಂದ್ರೆ, ಆ ಸೀತೆಯನ್ನು ಅಪಹರಿಸ್ತಾನಂದ್ರೆ, ಅವಳನ್ನು ಪ್ರಮದವನದಲ್ಲಿ ಇಡ್ತಾನಂದ್ರೆ, ಸೆರೆ ಇಡ್ತಾನಂದ್ರೆ, ಏನಪ್ಪ ಅಂದ್ರೆ ಅಲ್ಲಿ ಮಾಡ್ತಕ್ಕಂಥ ಎಲ್ಲ ಪ್ರಯತ್ನಗಳು ವ್ಯರ್ಥ ಆಗ್ತವೆ. ಹಾಗಾಗಿ ಎಂದೂ ಮಹಾನ್ ಬುದ್ಧಿಶಾ, ಮಹಾನ್ ಶಕ್ತಿಶಾಲಿ ಆಗಿರ್ತಕ್ಕಂಥ, ಮಹಾನ್ ಶಿವಭಕ್ತನಾಗಿರ್ತಕ್ಕಂಥವನು ಯಾರು, ಈ ರಾವಣ ಅಂತಕ್ಕಂಥವನು. ಹಾಗಾಗಿ ಇಲ್ಲಿ ಸೀತೆಯನ್ನು ಅಪಹರಿಸ್ತಾನಂದ್ರೆ ಇದೇನಪ್ಪ ಅಂದ್ರೆ ವಿಧಿ ಲಿಖಿತ, ವಿಧಿ ಸಂಕಲ್ಪ ಅಂತಕ್ಕಂಥದ್ದು. ಹಾಗಾಗಿ ಏನಪ್ಪ ಅಂದ್ರೆ ಆ ಒಂದು ಮುಂದೆ ಏನ್ ಮಾಡ್ತಾನೆ ರಾವಣ, ಹಾಗಾಗಿ ಅವಳನ್ನು ಸಂವರಿಸಿ ಪ್ರಮದವನದಲ್ಲಿ ಇಟ್ಟಿರ್ತಾನೆ. ಹಾಗಾಗಿ ಮುಂದೆ ಎಲ್ಲರನ್ನ ಕಳ್ಕೊಂಡು ಕೂಡ ಒಬ್ಬನೇ ಉಳಿದಿರ್ತಾನೆ. ರಾವಣ ಸೈನ್ಯ ಏನಾಗಿರ್ತೈತಿ, ಇತ್ತ ಲಂಕೆಯನ್ನು ಮುತ್ತಿರ್ತದ. ಹಾಗಾಗಿ ಸೀತೆಯನ್ನ ಕರ್ಕೊಂಡು ಬರಬೇಕಂತೇಳಿ ಇಲ್ಲಿ ಅಂಗದಾದಿಗಳು ಹನುಮಂತ ಎಲ್ಲರೂ ಏನ್ ಮಾಡ್ತಾರೆ, ಆ ರಾವಣನ ಲಂಕೆಗೆ ಗಾಳಿಯನ್ನು ಇಟ್ಟಿರ್ತಾರೆ. ಅಷ್ಟೊಳಗೆ ಈ ಕಡೆ ರಾವಣ, ಹಂಗಾದ್ರೆ ಒಂದು ವಿದ್ಯೆಯನ್ನು ಸಂಪಾದಿಸಬೇಕು, ಆ ಜಿನಾಲಯದಲ್ಲಿ ಒಂದು ಬಹುರೂಪಿಣಿಯ ವಿದ್ಯೆಯನ್ನು ಪಡ್ಕೋಬೇಕು, ಅಂದಾಗ ಮಾತ್ರ ಅವರನ್ನು ಸೆರೆ ಹಿಡಿಯಲಿಕ್ಕಾಗ್ತತಿ, ಅವರನ್ನು ಏನ್ ಸೋಲಿಸಿದ್ದಾಗತ್ತೆ ಅಂತೇಳಿ ಆತ ಏನ್ ಮಾಡ್ತಾನಂದ್ರೆ ಜಿನಾಲಯಕ್ಕೆ ಹೋಗಿ ಆ ಒಂದು ಬಹುರೂಪಿಣಿಯ ವಿದ್ಯೆಯನ್ನು, ಅಂದ್ರೆ ಬಹುರೂಪಗಳನ್ನ ತಕ್ಷಣದಲ್ಲಿ ಬದಲಾಗ್ತಕ್ಕಂತ, ಯಾರೂ ಆತನನ್ನು ಏನ್ ಮಾಡಬಾರ್ದು, ಗುರುತಿಸಬಾರ್ದು, ಅಂತ ಒಂದು ವಿದ್ಯೆಯನ್ನ ಜಿನಾಲಯದಲ್ಲಿ ಏನ್ ಮಾಡ್ತಾನಂದ್ರೆ ಕುಳಿತು ತಪಸ್ಸಿಗೆ ಕುಳಿತು ಘೋರವಾದ ತಪಸ್ಸನ್ನು ಮಾಡಿ ಆ ಬಹುರೂಪಿಣಿ ವಿದ್ಯೆಯನ್ನೇ ಏನಾದ್ರೂ ಒಲಿಸ್ಕೊಳ್ತಾನೆ ವಿನಃ. ಆದ್ರೆ ಆ ಬಹುರೂಪಿಣಿಯ ವಿದ್ಯೆ ಇವನಿಗೆ ಏನು ಆಶ್ವಾಸನೆ ಏನು ಕೊಡ್ತೈತೆ ಅಂದ್ರೆ, ಈ ರಾಮ ಲಕ್ಷ್ಮಣರನ್ನ ಬಿಟ್ಟು ಉಳಿದವರನ್ನ ನಾ ಏನ್ ಮಾಡ್ತೀನಿ, ಉಳಿಯೇ ಕೊಡುವುದಿಲ್ಲ. ಹಾಗಾದ್ರೆ ರಾವಣ ಅಂತಾನೆ, ಉಳಿದವರ ಅಳಿವು ನಾನು ಏನ್ ಮಾಡ್ಬೇಕಾಗಿತ್ತು ತಗೊಂಡು. ಹಾಗಾಗಿ ಆ ವಿದ್ಯಾದೇವತೆಗೆ ನಮಸ್ಕಾರ ಮಾಡಿಬಿಟ್ಟು ಬಹುರೂಪಿಣಿ ವಿದ್ಯೆಯನ್ನು ಸಿಕ್ತು. ಆದ್ರೆ ಅವನ ಮನದಲ್ಲಿರ್ತಕ್ಕಂಥ ಬಯಕೆ ಈಡೇರಲಿಲ್ಲ. ಅದೇ ಒಂದು ಬಹುರೂಪಿಣಿ ವಿದ್ಯೆ ಸಿಕ್ಕಿದ ಒಂದು ಸಂದರ್ಭದಲ್ಲಿ, ಖುಷಿ ಸಂದರ್ಭದಲ್ಲಿ ಪ್ರಮದವನದಲ್ಲಿರ್ತಕ್ಕಂಥ ಸೀತೆಯನ್ನ ಭೇಟಿ ಆಗ್ಲಿಕ್ಕೆ ಬರ್ತಾನೆ. ಅವಾಗ ಹೇಳ್ತಾನೆ ಸೀತೆಗೆ, ನನಗೆ ಬಹುರೂಪಿಣಿ ವಿದ್ಯೆ ಸಾಧಿತ ಆಗೈತಿ, ನಿನ್ನ ನಚ್ಚಿನ ರಾಮನ ದಶೆಯನ್ನು ಬಿಟ್ಬಿಡು, ಆ ಹಂಬಲವನ್ನು ಬಿಟ್ಬಿಡು, ನನ್ನ ಜೊತೆಗೆ ಏನು ಮಾಡು, ಸಾಮ್ರಾಜ್ಯ ಸುಖವನ್ನು ನೀನು ಅನುಭವಿಸು ಅಂತೇಳಿ ಹೇಳಿದಾಗ ಆ ಸೀತೆ ಏನಪ್ಪ ಅಂದ್ರೆ ಮೂರ್ಛೆ ಹೋಗ್ತಾಳೆ. ಅಲ್ಲಿ ಅವಳಲ್ಲಿರ್ತಕ್ಕಂಥ ಪತಿಭಕ್ತಿ, ಅವಳಲ್ಲಿರ್ತಕ್ಕಂಥ ಒಂದು ಏನಪ್ಪ ಅಂದ್ರೆ ಒಂದು ಏಕಾಗ್ರತೆ, ಒಂದು
ಆ ಯಾವತ್ತೂ ಅವಳು ಹುಲ್ಲು ದಳವನ್ನೇ ನೋಡಿಕೊಂಡು ಆ ಸೀತೆ ಏನ್ ಮಾಡ್ತಿರ್ತಾಳೆ ಮಾತಾಡ್ತಿರ್ತಾಳೆ. ಹಾಗಾಗಿ ಅವಳಲ್ಲಿ ಆಗಿರ್ತಕ್ಕಂಥ ದೀನಾವಸ್ಥೆ ಮೂರ್ಛೆ ಹೋಗಿದ್ದನ್ನು ನೋಡಿ ರಾವಣನಲ್ಲಿ ಆಗ ಏನಾಗ್ತಿರ್ತಿ, ಮನ ಪರಿವರ್ತನೆ ಆಗ್ತಿರ್ತಿ, ಅವಳಲ್ಲಿ ವಿರಕ್ತಿ ಹುಟ್ಟತಿ. ಅವಾಗ ತನ್ನನ್ನು ತಾನೇ ಏನು ಮಾಡ್ಕೋತಾನೆ, ರಾವಣ ನಿಂದಿಸ್ಕೋತಾನೆ, ಬೈಕೋತಾನೆ, ನಾನು ಎಂಥ ಒಂದು ನೀಚಿಕಾರಕ್ಕೆ ಕೈ ಹಾಕಿದ್ದೀನಿ, ಎಂಥ ಒಂದು ಸದ್ಗುಣದ ಕೇಡನ್ನು ನಾನು ಇಲ್ಲಿ ಕಳ್ಕೊತಾ ಇದ್ದೀನಿ, ಇಂಥ ಪತಿವ್ರತೆಯಾಗಿರ್ತಕ್ಕಂಥ ಇಂಥ ಒಂದು ಪತಿಭಕ್ತಿಯನ್ನು ಹೊಂದಿರ್ತಕ್ಕಂಥ ಈ ಸೀತೆಗೆ ನಾನು ಏನು ಮಾಡ್ತಾ ಇದ್ದೀನಿ, ಇಷ್ಟೊಂದು ಕಷ್ಟ ಕೊಟ್ಟಿಲ್ಲ ಅಂತೇಳಿ ಈ ಪಶ್ಚಾತ್ತಾಪದ ಮಾತುಗಳನ್ನು ರಾವಣ ಆಡ್ತಾನೆ. ಹಾಗಾಗಿ ಇನ್ನು ಸೀತೆಯನ್ನು ಹಾಗೆ ಒಯ್ದು ಒಪ್ಪಿಸ್ಕೊಡಬಾರ್ದು ಅಂತೇಳಿ ಏನು ಮಾಡ್ತಾನಂದರೆ ಅವರನ್ನು ಸೆರೆ ಹಿಡಿದಲ್ಲಿ ರಾಮ ಲಕ್ಷ್ಮಣರನ್ನು ಸೆರೆ ಹಿಡಿದು ಆ ಸೀತೆಯನ್ನು ಒಪ್ಪಿಸಿದಾಗ ನನಗೂ ಸದ್ಗತಿಯನ್ನು ಸಿಗುತ್ತೆ, ಪರಾಕ್ರಮಕ್ಕೆ ಒಂದು ಬೆಲೆ ಅಂತಕ್ಕಂಥದ್ದು ಬರ್ತದೆ ಅಂತೇಳಿ ನಿಶ್ಚಯಿಸಿ ಏನು ಮಾಡ್ತಾನೆ ಆ ರಾವಣ ಮುಂದೆ ಸಾಕ್ತಾನೆ. ಹಾಗಾಗಿ ಇಲ್ಲಿ ಈ ಒಂದು ಪದ್ಯದಲ್ಲಿ ಕದಡಿದ ಸಲೀಲಂ ತಿಳಿ ಬಂದದೆ, ಕದಡಿ ಹೋಗಿರ್ತಕ್ಕಂಥ ನೀರು ತಿಳಿಯಾದಂತೆ ರಾವಣನ ಮನಸ್ಸು ಕೂಡ ಸೀತೆಯ ಒಂದು ಚಿತ್ತವನ್ನು ನೋಡಿ, ದೃಢ ಸಂಕಲ್ಪವನ್ನು ನೋಡಿ ಆ ಒಂದು ಮನಸ್ಸು ಅಂತಕ್ಕಂಥದ್ದು ಏನಾಗ್ತತಿ, ಬದಲಾಗ್ತತಿ ಅಂತಕ್ಕಂಥ ಒಂದು ಆ ಒಂದು ವಿಷಯವನ್ನು ಒಂದು ಏನು ಕಾವ್ಯದ ಹಿನ್ನೆಲೆಯನ್ನು ಈ ನಾಗಭಂಗ ಪ್ರಸ್ತುತಪಡಿಸ್ತಾನೆ. ಈ ಇಲ್ಲಿ ರಾವಣನ ಒಂದು ಏನಪ್ಪಾ ಅಂದ್ರೆ ಮನಸ್ತಾಪ, ಆ ಒಂದು ಸಭೆಯಲ್ಲಿ ಹೇಳ್ಕೊಳ್ತಕ್ಕಂಥ ಮಾತುಗಳು, ಆ ಒಂದು ಸೀತೆಯೊಂದಿಗಿನ ಸಂಭಾಷಣೆ, ಆ ಪಶ್ಚಾತ್ತಾಪದ ಮಾತುಗಳನ್ನು ಕವಿ ನಾಗಚಂದ್ರ ಈ ಕಾವ್ಯದ ರಾಮಚಂದ್ರ ಚರಿತ ಪುರಾಣದ 14ನೇ ಆಶ್ವಾಸದಲ್ಲಿ ನಾವೇನು ಮಾಡ್ತೀವಿ ಕಂಡು ಬರ್ತೀವಿ. ಹಾಗಾಗಿ ನೋಡ್ರಿ, ಮನುಷ್ಯನಾದ ಅವನಿಗೆ ಒಂದು ಮಾನವೀಯತೆ ಇರಬೇಕು, ಇಲ್ಲ ಒಂದು ದಾನವತೆ ಅಂತಕ್ಕಂಥದ್ದು. ಆ ಮಾನವತೆಯರೇ ಒಂದಾದರೂ ಅಡಿಗೆ ಏನಿರಬೇಕು, ದಾನವತೆ. ಹಾ, ಅಥವಾ ಏನು ಅಂದ್ರೆ ಅವನತೆಯರೇ ಹೊಂದಬೇಕು, ಉನ್ನತಿಯನ್ನು ಹೊಂದಬೇಕು. ಹಾಗಾದ್ರೆ ಅವನತಿಯನ್ನು ಹೊಂದಬೇಕಾದ್ರೆ, ಉನ್ನತಿಯನ್ನು ಹೊಂದಬೇಕಾದ್ರೆ ವಿಶೇಷವಾದ ಏನು, ಅವನ ನಡತೆ. ಎಲ್ಲದಕ್ಕೂ ಕಾರಣ ಆಗಿರ್ತಕ್ಕಂಥದ್ದು ನಡತೆ. ನಡತೆಯ ಮೇಲೆ ನಮ್ಮ ಅವನತಿ ಮತ್ತು ಉನ್ನತಿ ಅಂತಕ್ಕಂಥದ್ದು ನಿಂತದ ಇಲ್ಲಿ. ಹಾಗಾಗಿ ಒಬ್ಬ ವ್ಯಕ್ತಿ ಉನ್ನತಿಯಲ್ಲಿ ಇರ್ತಕ್ಕಂಥವನು ಅವನತಿಗೆ ಇಳಿಯಬಲ್ಲ, ಅವನತಿಯಲ್ಲಿ ಇರ್ತಕ್ಕಂಥವನು ಉನ್ನತಿಗೆ ಏರಬಲ್ಲ. ಇದೆಲ್ಲದಕ್ಕೂ ಯಾವುದು, ಆತನ ನಡತೆ. ಆತನ ನಡತೆ ಒಳ್ಳೆಯದಾಗಿತ್ತಂದರೆ ಆತ ಉನ್ನತಿಗೆ ಇರ್ತಾನೆ, ಆತನ ನಡತೆ ಕೆಟ್ಟದ್ದಾಗಿತ್ತಂದರೆ ಆತ ಅವನತಿಯನ್ನು ಏನು ಮಾಡ್ತಾನೆ, ಹೊಂತಾನೆ. ಹಾಗಾಗಿ ಇಲ್ಲಿ ರಾವಣನ ಮನಸ್ಸು ಮೊದಲು ಸೀತೆಯನ್ನು ಅಪಹರಿಸಿದಾಗ ಅದು ಕಲುಷಿತ ಆಗಿತ್ತು, ಕಳವಳಗೊಂಡಿತ್ತು, ಅದೇನಾಗಿತ್ತು, ರಾಡಿಯಾಗಿತ್ತು. ನಂತರ ಅವಳ ದೈನ್ಯ ಸ್ಥಿತಿಯ ಅವಳಲ್ಲಿರ್ತಕ್ಕಂಥ ಸ್ಥಿತಪ್ರಜ್ಞೆಯನ್ನು ನೋಡಿದಾಗ ರಾವಣನ ಮನಸ್ಸು ಪಶ್ಚಾತ್ತಾಪಗೊಂಡಾಗ ಈ ನೀರು ಹೆಂಗೆ ತಿಳಿಯಾಗಿತ್ತು, ಕಲುಷಿತ ನೀರು, ಹಾಗೆ ರಾವಣನ ಮನಸ್ಸು ಅಂತಕ್ಕಂಥದ್ದು ತಿಳಿಯಾಗಿರ್ತಕ್ಕಂಥದ್ದು ಅನ್ನೋದು ಈ ಕಾವ್ಯಭಾಗದ ಹಿನ್ನೆಲೆಯನ್ನು ನಾವು ಇಲ್ಲಿ ನೋಡಬಹುದಾಗೈತಿ. ಹಾಗಾಗಿ ಇಲ್ಲಿ ಕವಿ ನಾಗಚಂದ್ರ ಆ ಕಾವ್ಯ ರಾವಣನ ಸಂಭಾಷಣೆ ಮತ್ತು ಆ ಸೀತೆಯ ಸಂಭಾಷಣೆ, ಆ ರಾವಣನ ಮನಪರಿವರ್ತನೆ ಮಾತುಗಳನ್ನು ಇಲ್ಲಿ ವಿವರಿಸ್ತಾ ಇದ್ದಾನೆ. ಅದೇನೆಂಬುದು ನಾಳಿನ ಕ್ಲಾಸ್ನಲ್ಲಿ ಅದನ್ನು ನಾವು ಮುಂದುವರಿಸೋಣ ಅಂತೇಳಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.